हेलो फ्रेंड्स, वेलकम टू प्रेमा रेसिपीज। फ्रेंड्स, इवत्तु नावु गोबी पेपर फ्राईना ईजियागि हेगे माड्कोळ्ळोदु अंत नोड्कोळ्ळोण। इदु चपातिगे साइड डिश आगि तुंबाने चेन्नागिरुत्ते, हागेने रसम राइस्गू यूज माड्बोदु, पल्य तर साइड डिश आगि यूज माड्कोळ्ळबहुदु, तुंबा ईजियागि माड्कोळ्ळबहुदु। फ्रेंड्स, ओके, इदन्न हेगे माड्दु अंत नोड्कोळ्ळोण। ನೋಡಿ, ಮೊದಲನೇದಾಗಿ ನಾನು ಒಂದು ಬೌಲ್ ಇಟ್ಕೊಂಡು ಅದರಲ್ಲಿ ಎರಡು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ। ಇದರಲ್ಲಿ ಒಂದು ಕಾಲಿಫ್ಲವರ್ನ ಈ ರೀತಿ ಪೀಸಾಗಿ ಕಟ್ ಮಾಡ್ಕೊಂಡು ಅದನ್ನು ಇದರಲ್ಲಿ ಹಾಕ್ಕೊಳ್ತೀನಿ। ಇದು ಒಂದು 70% ಅಷ್ಟು ಬೇಯಬೇಕು। ನೋಡಿ ಫ್ರೆಂಡ್ಸ್, ಇಷ್ಟು ಮುಳುಗೋಷ್ಟು ನೀರು ಹಾಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ। ಓಕೆ, ಇದನ್ನು ಬೇಯಿಸ್ಕೊಳ್ಳೋಣ ನೀಟಾಗಿ। ನೋಡಿ, ಇದು 70% ಅಷ್ಟು ಬೆಂದಿದೆ, ನೀವು ನೋಡ್ತಾ ಇರ್ಬೋದು। ಇದನ್ನ ನೀರನ್ನ ಸೋದಿಸ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ। ಈ ರೀತಿ ಮಾಡೋದ್ರಿಂದ ನಾವು ಬೇಗನೆ ಈ ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ಳೋ। ಅದಾದ ನಂತರ ಒಂದು ಚಿಕ್ಕ ಪ್ಯಾನ್ನ ಸ್ಟೌ ಮೇಲೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು 1/2 ಸ್ಪೂನ್ ಅಷ್ಟು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ। ಸೋಂಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ। ಹಾಗೆಯೇ ಒಂದು 1/2 ಸ್ಪೂನಷ್ಟು ಜೀರಾನೂ ಸಹ ಹಾಕ್ಕೊಳ್ತಾ ಇದ್ದೀನಿ। ಹಾಗೆ ಫ್ರೆಂಡ್ಸ್, 1/2 ಸ್ಪೂನಷ್ಟು ನಾನು ಪೆಪ್ಪರ್ನ ಹಾಕ್ಕೊಳ್ತಿದ್ದೀನಿ। ನೀವು ಖಾರ ಕಡಿಮೆ ತಿನ್ನೋರಾದರೆ 1 ಸ್ಪೂನ್ ಹಾಕ್ಕೊಳ್ಳಿ। ಹಾಗೆ ಒಣಮೆಣಸಿನ್ಕಾಯಿ 1/3 ಹಾಕ್ಕೊಂಡಿದ್ದೀನಿ, ಚಕ್ಕೆ 1 ಇಂಚಷ್ಟು, ಲವಂಗ 1/3। ಓಕೆ ಫ್ರೆಂಡ್ಸ್, ಇದನ್ನೆಲ್ಲನೂ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು, ಸೀದಿಸ್ಕೊಳ್ಬೇಡಿ। ನೋಡಿ, ಇದು ಫ್ರೈ ಆಗಿದೆ। ಈಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಫೈನ್ ಪೌಡ್ರ್ ಮಾಡ್ಕೊಳ್ತೀನಿ। ಅದಾದ ನಂತರ ನಾನು ಸ್ಟೌವ್ ಆನ್ ಮಾಡಿ ಒಂದು ದೊಡ್ಡ ಪ್ಯಾನ್ನ ಇಟ್ಕೊಂಡಿದ್ದೀನಿ, ಅದರಲ್ಲಿ 1/2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ। ನೋಡ್ತಿರ್ಬೋದು ನೀವು, ಆಯಿಲು ಸಹ ಬಿಸಿಯಾಗಿದೆ। ನಾನು ಸಣ್ಣದಾಗಿ ಹಚ್ಚಿರೋವಂಥ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ। ಇದನ್ನು ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು। ಇದು ಫ್ರೈ ಆಗ್ತಿದ್ದ ಹಾಗೇ 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸಹ ಹಾಕ್ಕೊಂಡಿದ್ದೀನಿ। ಇದು ಸಹ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ನೋಡಿ, ಇದು ಫ್ರೈ ಆಗ್ತಾ ಇರೋ ಹಾಗಲೇ 1 ಕಡ್ಡಿಯಷ್ಟು ಕರಿಬೇವನ್ನು ನಾನು ಹಾಕ್ಕೊಳ್ತೀನಿ। ಓಕೆ ನೋಡಿ, ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ನೋಡಿ, ಈಗ ಇದು ಫ್ರೈ ಆಗಿದೆ, ನೀವು ನೋಡ್ತಿರ್ಬೋದು। ಈಗ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಕಾಲಿಫ್ಲವರ್ನ ಇದರಲ್ಲಿ ಹಾಕ್ಕೊಳ್ಳೋಣ। ನೋಡ್ತಿರ್ಬೋದು ನೀವು, ಒಂದು 70% ಅಷ್ಟು ಇದು ಬೆಂದಿದೆ। ಈಗ ನಾನು ಇದರಲ್ಲೇ ಅರಶಿನ 1/2 ಸ್ಪೂನಷ್ಟು ಹಾಕ್ಕೊಳ್ತೀನಿ। ಹಾಗೆಯೇ ಈ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಕೊಂಡು ನಾನು ಈಗಲೇ ಹಾಕ್ಕೊಂಡ್ಬಿಡ್ತೀನಿ। ಓಕೆ ಫ್ರೆಂಡ್ಸ್, ಇದನ್ನು ನೀಟಾಗಿ ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ। ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ, 5 ನಿಮಿಷದಲ್ಲಿ ನೀವು ಈ ಫ್ರೈನ ಮಾಡ್ಕೊಳ್ಬೋದು, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ। ಓಕೆ ನೋಡಿ, ಈಗ ಇದಕ್ಕೆ ನಾನು ಲಿಟ್ಟನ್ನ ಕ್ಲೋಸ್ ಮಾಡಿ 1-2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ। ಓಕೆ, ನೋಡ್ತಿರ್ಬೋದು ನೀವು, ಇದು ಬೆಂದಿದೆ। ಇನ್ನೊಂದ್ಸಲ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ನೋಡಿ, ಈ ರೀತಿ ಮಿಕ್ಸ್ ಮಾಡಿ ನೀರು ಸಹ ಚೆನ್ನಾಗಿ ಡ್ರೈ ಆಗಿದೆ। ಈಗ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಇದರಲ್ಲಿ ಹಾಕ್ಕೊಳ್ತೀನಿ। ಈ ಪೌಡರ್ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾವಾಗಲೂ ಈ ರೀತಿ ನೀವು ಮಾಡ್ಕೊಳ್ತೀರಾ। ಇದನ್ನು ಕೈ ಬಿಡದಿರಂಗೆ ತಿರುಗಿಸ್ತಾ ಇರಿ, ಇಲ್ಲ ಅಂದರೆ ತಲಾ ಹಿಡಿದ್ಬಿಡುತ್ತೆ। ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಓಕೆ, ಇದು ಮಿಕ್ಸ್ ಆಗ್ತಿದ್ದ ಹಾಗೇ ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ। ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಫ್ರೆಂಡ್ಸ್, ನಿಮ್ಗೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಬೋದು। ಓಕೆ, ಇದನ್ನು ಅಷ್ಟೇ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ। ಓಕೆ ಫ್ರೆಂಡ್ಸ್, ಇದನ್ನು ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೀನಿ। ವಾವ್, ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ। ಓಕೆ, ಇದನ್ನು ನಾನು ಚಪಾತಿಗೆ ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೀನಿ। ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ಪ್ರೇಮಾ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।